ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಇಂದು ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನವೆಂಬರ್ 19, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಮುಂದಿನ ಆರ್ಟಿಕಲ್, ಗೆಟ್ಟಿಂಗ್ ಎಂ ಜಿ ನರೇಗಾಸ್ ವೇಜಸ್ ಹಾರ್ಡರ್ ದನ್ ಲೇಬರ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಮೊದಲನೇ ಬಾರಿಗೆ ರೈಟ್ ಟು ವರ್ಕ್ ಅನ್ನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ಅಡಿಯಲ್ಲಿ 100 ದಿವಸಗಳ ಕಾಲ ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟನ್ನು ಲೇಬರ್ಸಿಗೆ ಕೊಡಲಾಯಿತು. ಕೊರೋನಾ ಪ್ಯಾಂಡಮಿಕ್ ಸಮಯದಲ್ಲಿ ಇದನ್ನು ಹೆಚ್ಚಿಸಿ 150 ದಿನಗಳಿಗೆ ಮಾಡಿರುವಂಥದ್ದು. ಹೀಗೆ ಇಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್ ಭಾಳ ಗಮನ ಕೊಟ್ಟು ನೋಟ್ ಮಾಡ್ಕೋಬೇಕಾಗಿರುವಂತಹ ವಿಷಯ, ಯಾಕಂದರೆ KS ಮೇನ್ಸ್ ಮತ್ತು UPSCಯಲ್ಲಿ ಇರುವಂತಹ ಸೋಷಿಯಲ್ ಜಸ್ಟಿಸ್ ಎಂಪ್ಲಾಯ್ಮೆಂಟಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬಂದಾಗ ಇದನ್ನು ನಾವು ನೋಟ್ ಮಾಡಲೇಬೇಕು, ಅಲ್ಲಿ ವ್ಯಕ್ತಪಡಿಸಲೇಬೇಕು. ಸೊ ಈ ಸರ್ವೆಯನ್ನು ಲಿಪ್ಟೆಕ್ ಇಂಡಿಯಾ ಮಾಡಿರುವಂತಹ ಸರ್ವೆ. ಈ ಸರ್ವೆ ಅಡಿಯಲ್ಲಿ ತಿಳಿದಿರುವಂಥದ್ದು, ಯಾರು ಲೇಬರರ್ಸು ಎಂ ಜಿ ನರೇಗಾ ಆ್ಯಕ್ಟ್ನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೋ ಅದಕ್ಕಿಂತ ಹೆಚ್ಚು ಅವರು ಸಂಬಳವನ್ನು ಪಡೆಯಲು ಖರ್ಚು ಮಾಡ್ತಾ ಇರುವಂಥದ್ದು, ಅದಕ್ಕೆ ಕಷ್ಟವನ್ನು ಪಡ್ತಾ ಇರುವಂಥದ್ದು. ಹಾಗೆ ಎಂ ಜಿ ನರೇಗಾ ಸ್ಕೀಮ್ನ ಅಡಿಯಲ್ಲಿ ರಿಪೀಟೆಡ್ ರಿಜೆಕ್ಷನ್ಗಳು, ಯಾಕಂದರೆ ಅವರೇನು ಹಾಕಿರ್ತಾರೋ ಅದನ್ನು ರಿಜೆಕ್ಟ್ ಆಗ್ತಾ ಇರುವಂಥದ್ದು ಪೇಮೆಂಟ್ಸ್ಗಳು. ಹಾಗೆ ಇವರೆಲ್ಲ ಕೆಲಸ ಮಾಡಿಬಿಟ್ಟು ಬಯೋಮೆಟ್ರಿಕನ್ನು ಕೊಡಲು ಹೋದಾಗ ಥಂಬ್ ಇಂಪ್ರೆಷನ್ ತಗೊಳ್ಳದೇ ಇರುವಂಥದ್ದು, ಇವೆಲ್ಲವೂ ಈ ಒಂದು ನರೇಗಾ ಸ್ಕೀಮ್ನ ಫೇಲ್ಯೂರನ್ನು ತೋರಿಸ್ತಾ ಇರುವಂಥದ್ದು. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಕರಿತೀವೋ, ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ಮೆಂಟ್, ಅಲ್ಲಿ ನಾವು ಈ ಸ್ಕೀಮ್ನ ಅಡಿಯಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೇವೆ ಅನ್ನುವಂಥದ್ದು ಈ ಸರ್ವೆ ಅಡಿಯಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಉದಾಹರಣೆಗೆ ಇಲ್ಲಿ ಜಾರ್ಖಂಡಲ್ಲಿ ಒಬ್ಬ ವ್ಯಕ್ತಿ ನರೇಗಾ ಸ್ಕೀಮ್ನಲ್ಲಿ ಕೆಲಸ ಮಾಡಿದಾಗ ಒಂದು ವಾರಕ್ಕೆ 1026 ರೂಪಾಯಿ ದುಡಿತಾನೆ. ಆದರೆ ಆ ಹಣ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆಯಾ ಇಲ್ಲ ಅಂತ ತಿಳ್ಕೋಬೇಕು ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಪ್ರತಿ 20 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಬ್ರಾಂಚ್ ಇರುವಂಥದ್ದು. ಸೊ ಅವನು ಗ್ರಾಮದಿಂದ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ನೋಡಬೇಕು ಅಂತಂದರೆ ಅಟ್ಲೀಸ್ಟ್ 106 ರೂಪಾಯಿ ಖರ್ಚು ಮಾಡಬೇಕಾಗಿರುತ್ತದೆ, ಬಸ್ಸಲ್ಲಿ ಓಡಾಡೋದು ಅದು ಇದು. ಹಾಗೆ ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಲು ಹೋದಾಗ ಅವನು ಕೆಲಸವನ್ನು ಕಳ್ಕೊತಾನೆ, ಅದು ಸುಮಾರು 342 ರೂಪಾಯಿ ಲಾಸು. ಒಟ್ಟಾರೆ ಅವನು ಓಡಾಡೋದು, ಕೆಲಸ ಕಳ್ಕೊಳ್ಳೋದು, ಅಲ್ಲಿ ತಿನ್ನು ಊಟ, ಅಲ್ಲಿ ವಸತಿ ಏನಾದರೂ ಮಾಡಬೇಕಾಗಿದ್ದಲ್ಲಿ ಸರಿಸುಮಾರು 392 ರೂಪಾಯಿ 1026 ರೂಪಾಯಿ ಪಡೆಯೋಕ್ಕೋಸ್ಕರ ಖರ್ಚು ಮಾಡಬೇಕಾಗಿರುತ್ತದೆ. ಈ ಪ್ಯಾಂಡಮಿಕ್ ಸಮಯದಲ್ಲಿ COVID-19 ಮಹಾಮಾರಿಯಿಂದಾಗಿ ಉದ್ಯೋಗಾವಕಾಶಗಳು ಇಲ್ಲದೆ ಆರ್ಥಿಕ ಹಿನ್ನಡತೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಜನರು ಪರದಾಡ್ತಾ ಇರಬೇಕಾದ್ರೆ ಈ ರೀತಿಯ ಒಂದು ಲೇಬರ್ ಕಾಸ್ಟ್ನಲ್ಲಿ ಕಟ್ಟಿಂಗ್ ಆದಾಗ ಜನರು ಅದಕ್ಕೆ ಇನ್ನೂ ಕಷ್ಟಪಡಲಿದ್ದಾರೆ ಅನ್ನುವಂಥದ್ದು. ಸೊ ಸರ್ಕಾರ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯ ಬಗ್ಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಬ್ರಾಂಚ್ ಕನೆಕ್ಟಿವಿಟಿ ಅಥವಾ ಏನು 20 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಬ್ರಾಂಚ್ನ ಬಗ್ಗೆ ಮಾತಾಡ್ತಾ ಇದ್ದೀವೋ, ಇಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂಥ ಕಾನ್ಸೆಪ್ಟ್ನ ಬಗ್ಗೆ ಏನು ಮಾತಾಡ್ತಿದ್ದೀವೋ ಅದನ್ನು ಸಹ ಡೈಲ್ಯೂಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳು, ಅಟ್ಲೀಸ್ಟ್ ಲೇಬರರ್ಸಿಗೆ ಏನು ಬ್ಯಾಂಕ್ನಲ್ಲಿ ಹಣ ಬಿದ್ದಿದೆಯಾ ಇಲ್ಲ ಅನ್ನುವಂಥದಕ್ಕೆ ಮೆಸೇಜ್ ಸಿಗುತ್ತದೆ, ಅದೆಯೂ ಸಹ 1 ರಲ್ಲಿ 10 ರಲ್ಲಿ ಬರೀ ಒಬ್ಬರಿಗೆ ಮಾತ್ರ SMS ಹೋಗುವಂಥದ್ದು. ಸೊ ಹಣ ಬಂದಿದೆಯಾ ಇಲ್ಲ ಅಂತ ನೋಡೋಕ್ಕೆ ಎಷ್ಟು ಸರಿ ಜನ ಬ್ಯಾಂಕಿಗೆ ಹೋಗಬೇಕಾಗಿರುತ್ತದೆ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ. ಈ ಚಾಲೆಂಜಸ್ಗಳನ್ನು ಅಡ್ರೆಸ್ ಮಾಡಿದ್ದಲ್ಲಿ ಅಟ್ಲೀಸ್ಟ್ ಲೇಬರರ್ಸ್ ಜೀವನದಲ್ಲಿ ನರೇಗಾ ಸ್ಕೀಮ್ನ ಅಡಿಯಲ್ಲಿ ದುಡಿತಿರುವಂಥವರಿಗೆ ಒಂದಿಷ್ಟು ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಡಿಕೋಡಿಂಗ್ ಬಿಡನ್ಸ್ ಪ್ರೆಸಿಡೆನ್ಸಿ ಫಾರ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಸೊ ಈ ಆರ್ಟಿಕಲ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ರಾಷ್ಟ್ರಪತಿಯಾಗಿ ಜೋ ಬಿಡನ್ ಅವರು ಅಪಾಯಿಂಟ್ ಆಗಿದ್ದು, ಈಗ ಅವರು ಡೊಮೆಸ್ಟಿಕ್ ಆಗಿ ಅಂದರೆ ಅಲ್ಲಿನ ಇಂಟರ್ನಲ್ ಮತ್ತು ಇಂಟರ್ನ್ಯಾಷನಲ್ ಆಗಿ ಅಂದರೆ ಭಾರತದ ಸಂಬಂಧಿತ ಮತ್ತು ವರ್ಲ್ಡ್ನಲ್ಲಿ ಇದು ಯಾವ ರೀತಿಯ ಇನ್ಫ್ಲೂಯೆನ್ಸ್ಗಳು ಅಥವಾ ಯಾವ ರೀತಿಯ ಬದಲಾವಣೆಗಳನ್ನು ಕಾಣಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ಡೊಮೆಸ್ಟಿಕ್ ಅಜೆಂಡಾಗಳನ್ನು ನೋಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಆರ್ಥಿಕವಾಗಿ, ಮಿಲಿಟ್ರಿಯಾಗಿ ಮತ್ತು ಟೆಕ್ನಾಲಜಿಕಲಿ ಬಹಳ ಮುಂದೆ ಅಥವಾ ಡೆವಲಪ್ ಆಗಿರುವಂತಹ ರಾಷ್ಟ್ರ. ಆದರೆ ಟ್ರಂಪ್ನಿಂದಾಗಿ ಆದಂತಹ ಒಂದು ಗ್ಯಾಪ್ ಏನಿದೆ, ಆ ಗ್ಯಾಪನ್ನು ಫಿಲ್ ಮಾಡುವ ಜವಾಬ್ದಾರಿ ಈಗ ಜೋ ಬಿಡನ್ ಮೇಲೆ ಇರುವಂಥದ್ದು. ಮಿಲಿಟ್ರಿ ವೈಸ್ ಮಾತಾಡಿದಾಗ ಸುಮಾರು 70 ರಾಷ್ಟ್ರಗಳಲ್ಲಿ 800 ಮಿಲಿಟ್ರಿ ಬೇಸ್ಗಳನ್ನು US ಇವತ್ತು ಎಸ್ಟಾಬ್ಲಿಷ್ ಮಾಡಿದೆ. ಸುಮಾರು 30 ರಾಷ್ಟ್ರಗಳ ಮೇಲೆ US ಸ್ಯಾಂಕ್ಷನ್ಸ್ಗಳನ್ನು ಹಾಕಿರೋದ್ರಿಂದ ಆ ರಾಷ್ಟ್ರ ಇವತ್ತಿಗೂ ಕಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಹಾಗೆ ಈ ಎಲ್ಲ ಸಂದರ್ಭಗಳಲ್ಲಿ ನೋಡಿದಾಗ US ರಾಜಕೀಯವಾಗಿ ಮತ್ತು ನೈತಿಕತೆಯಿಂದಾಗಿ ವೀಕ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ US ತನ್ನ ಯೂನಿಲ್ಯಾಟ್ರಲಿಸಮ್ ಪಾಲಿಸಿಗಳಿಂದಾಗಿ ಏನು ಪ್ರಪಂಚದ ನಾಯಕತ್ವವನ್ನು ಹೊಂದಿಕೊಂಡಿತ್ತು ಅದೊಂದು ನಾಯಕತ್ವ ಇವತ್ತು ಕ್ರೈಸಿಸಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ನಲ್ಲಿ ಕಾರ್ಪೊರೈಸೇಷನ್ ಜಾಸ್ತಿ ಆಗಿರೋದ್ರಿಂದ ಹಾಗೂ ಟ್ರೇಡ್ ಡೆಫಿಸಿಟ್ಗಳು ಹೆಚ್ಚಿಗೆ ಆಗಿರೋದ್ರಿಂದ US ಏನು ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಹೊರಹೊಮ್ಮಿತ್ತೋ ಅದು ಸಹ ತನ್ನ ನೆಲೆಯನ್ನು ಕಳ್ಕೊತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಈಗಿನ ಸಮಯದಲ್ಲಿ ಆಗಿರುವಂತಹ ಕೊರೋನಾ ವೈರಸ್ಸಿಂದಾದ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆ ಅಥವಾ ಕ್ರೈಸಿಸನ್ನು ರಿಸಾಲ್ವ್ ಮಾಡುವಂಥದ್ದು ಈಗಿನ ರಾಷ್ಟ್ರಪತಿಗಳಾದ ಹೊಸದಾದ ಜೋ ಬಿಡನ್ ಅವರ ಮೇಲೆ ಇರುವಂಥದ್ದು. ಹಾಗೆ ಆರ್ಥಿಕ ರಿವೈವಲ್ನ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವ ಅವಶ್ಯಕತೆಯೂ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು.
ಹಾಗೆ ಪ್ರಪಂಚ ಮಟ್ಟದಲ್ಲಿ ನೋಡಿದಾಗ ರಷ್ಯಾ ನಾರ್ತ್ ಸ್ಟ್ರೀಮ್ ಪೈಪ್ಲೈನ್ ಪ್ರಾಜೆಕ್ಟ್ ಮತ್ತು ಅದರ ಜೊತೆಯಲ್ಲಿ ರಷ್ಯಾದ ಬಗ್ಗೆ ಅಥವಾ ರಷ್ಯಾ ಇರ್ಗೆ ಇರುವಂತಹ ಒಂದಿಷ್ಟು ಕನ್ಸರ್ನ್ಸ್ಗಳಲ್ಲಿ ಅಗ್ರೆಸಿವ್ ಇಂಟರ್ವೆನ್ಷನ್ ಪಾಲಿಸಿ ಏನಾದರೂ ಜೋ ಬಿಡನ್ ಅವರು ತಗೋತಾರಾ ಅನ್ನುವಂಥದ್ದು, ಹಾಗೆ ಚೈನಾ ಟ್ರೇಡ್ ವಾರ್ ಮತ್ತು ಒಬಾಮಾ ಏನು ಏಷ್ಯನ್ ಕಂಟ್ರೀಸ್ ವಿರುದ್ಧವಾದ ಒಂದಿಷ್ಟು ಪಾಲಿಸೀಸ್ಗಳನ್ನು ಪಾಲಿಸ್ತಾ ಇದ್ರು ಅದನ್ನೇ ಜೋ ಬಿಡನ್ ಅವರು ಮುಂದಾಗಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಇನ್ನೂ ಕಾದು ನೋಡಬೇಕಾಗಿದೆ. ಅದರ ಜೊತೆಯಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳು ಇರಾನ್ನೊಂದಿಗೆ ನ್ಯೂಕ್ಲಿಯರ್ ಏನು ಪೀಸ್ ಡೀಲ್ ಇತ್ತು ಅದನ್ನು ಮುಂದಾಗಿಸಬೇಕು ಅಥವಾ ಅದನ್ನು ಮತ್ತೆ ಮರುಕಳಿಸಬೇಕು ಅನ್ನುವಂತಹ ಮಾತುಗಳನ್ನು ಕೇಳಿಬರ್ತಾ ಇದ್ದಾವೆ. ವಿಯೆಟ್ನಾಂ, ಇರಾನ್ ಮತ್ತು ಕ್ಯೂಬಾ ರಾಷ್ಟ್ರಗಳು ಯು ಎಸ್ನೊಂದಿಗೆ ಒಂದಿಷ್ಟು ಮಾಡ್ರೇಟ್ ರಿಲೇಷನ್ಸ್ಗಳನ್ನು ಹೊಂದಲಿವೆ, ಹಾಗೂ ಯುರೋಪ್ ರಾಷ್ಟ್ರಗಳು ಜೋ ಬಿಡನ್ನ ನಾಯಕತ್ವದಲ್ಲಿ ಇನ್ನೂ ಹೆಚ್ಚಿನ ಸಂಬಂಧಗಳನ್ನು ಮುಂದಾಗಿಸುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗೆ ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಆರ್ಗನೈಸೇಷನ್ಸೊಂದಿಗೆ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಹೊರಬಂದಿತ್ತು ಮತ್ತೆ ತನ್ನ ಸದಸ್ಯತ್ವವನ್ನು ಪಡೆಯಲು ಯು ಎಸ್ ಮುಂದಾಗಬಹುದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ಇರುವಂತಹ ಏನು ಘರ್ಷಣೆಗಳಿದ್ದಾವೆ ಅದನ್ನು ರಿಸಾಲ್ವ್ ಮಾಡಿಕೊಳ್ಳುವಂಥದ್ದು ಮತ್ತು ಕ್ಲೈಮೇಟ್ ಚೇಂಜ್ ಅಕಾರ್ಡ್ ಪ್ಯಾರಿಸ್ ಅಗ್ರಿಮೆಂಟಿಂದ ಏನು ಯು ಎಸ್ ಹೊರಬಂದಿತ್ತು ಆ ಒಂದು ನಂಬಿಕೆ ಮತ್ತು ಆ ಒಂದು ಸದಸ್ಯತ್ವವನ್ನು ಮತ್ತೆ ಪಡೆಯಲು ಯು ಎಸ್ ಮುಂದಾಗಬಹುದು ಇವರ ನಾಯಕತ್ವದಲ್ಲಿ ಅನ್ನುವಂತಹ ಸನ್ನಿವೇಶಗಳನ್ನು ಕಾದು ನೋಡಬೇಕಾಗಿದೆ. ಸೊ ಈ ಎಲ್ಲ ಸಂದರ್ಭಗಳನ್ನು ನೋಡಿದಾಗ ಭಾರತ ಪ್ಲೂರಲಿಸ್ಟ್ ಅಲೈನ್ಮೆಂಟ್ ಪಾಲಿಸಿಯನ್ನು ಫಾಲೋ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರೋದನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಅಮಿಡ್ ಎ ಜುಡಿಷಿಯಲ್ ಸ್ಲೈಡ್ ಎ ಫ್ಲಿಕ್ಕರ್ ಆಫ್ ಹೋಪ್ ಆನ್ ರೈಟ್ಸ್. ಸೊ ಇಲ್ಲಿ ಎರಡು ಪದಗಳ ಅರ್ಥವನ್ನು ಅರ್ಥೈಸ್ಕೊಳ್ಬೇಕು. ಮೊದಲನೇದಾಗಿ ಜುಡಿಷಿಯಲ್ ಸ್ಲೈಡ್ ಅಂದರೆ ಏನು, ಎರಡನೇದು ಹೋಪ್ ಆನ್ ರೈಟ್ಸ್ ಫ್ಲಿಕ್ಕರ್ ಅಂತ ಕರಿತಾ ಇದ್ದೀವಿ. ಸೊ ಈಗ ಭಾರತದ ಉಚ್ಚ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತಹ ಜುಡಿಷಿಯಲ್ ಸ್ಲೈಡ್ ಅನ್ನೋ ಬಗ್ಗೆ ಮಾತಾಡ್ತಿದ್ದೀವಿ. ಜುಡಿಷಿಯಲ್ ಸ್ಲೈಡ್ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಯಾಂಗ ನಿಂದನೆ ಅಥವಾ ನ್ಯಾಯಾಂಗದಲ್ಲಿ ನಡೀತಿರುವಂತಹ ಕಾರ್ಯಗಳಿಂದಾಗಿ ನ್ಯಾಯ ಜನರಿಗೆ ಸಿಗುವಂಥದ್ದು. ಆದರೆ ಈಗಿನ ಸಮಯದಲ್ಲಿ ಉಚ್ಚ ನ್ಯಾಯಾಲಯದ ಕಡೆಯಿಂದ ಆಗ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅಷ್ಟರ ಮಟ್ಟಿಗೆ ನಾವು ಇಂಪ್ರೂವ್ಮೆಂಟ್ಸ್ ಅಥವಾ ಎಫಿಷಿಯನ್ಸಿಯನ್ನು ಕಾಣದೇ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಇವತ್ತು ನೋಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟು ಕಸ್ಟೋಡಿಯನ್ ಮತ್ತು ಗಾರ್ಡಿಯನ್ ಆಗಿರುವಂಥದ್ದು ನಮ್ಮ ದೇಶದ ಸಂವಿಧಾನದ್ದು. ಆದರೆ ಈಗಿನ ಸಮಯದಲ್ಲಿ ಇದು ಒಂದು ಅಥವಾ ಉಚ್ಚ ನ್ಯಾಯಾಲಯವು ಮೂಕ ಪ್ರೇಕ್ಷಕನಾಗಿ ವರ್ತಿಸುತ್ತಾ ಇದ್ದು ಇವತ್ತು ಇದರ ಬಗ್ಗೆ ಮಾತಾಡ್ತಾ ಇರಬೇಕಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕೆ ಮೂಕ ಪ್ರೇಕ್ಷಕನಾಗಿ ಅನಿಸ್ತಾ ಇದೆ ಅಂತಂದಾಗ ಅದಕ್ಕೆ ಉದಾಹರಣೆಯಾಗಿ ಮೂರು ಕೇಸ್ಗಳನ್ನು ನೋಡಬಹುದು ಇಲ್ಲಿ. ಮೊದಲನೇದಾಗಿ ದೆಹಲಿಯಲ್ಲಿ ನಡೆದಂತಹ ಗಲಭೆ, ಎರಡನೇದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ನಡೆದಂತಹ ಒಂದಿಷ್ಟು ಪ್ರೊಟೆಸ್ಟರ್ಸ್ ಏನಿದ್ರು ಅವ್ರ ಬಗ್ಗೆ, ಮತ್ತು ಭೀಮಾ ಕೋರೆಗಾಂವ್ ಕೇಸಲ್ಲಿ. ಈ ಮೂರು ಕೇಸ್ಗಳಲ್ಲಿ ಅಥವಾ ಈ ಮೂರು ಸಂದರ್ಭಗಳಲ್ಲಿ ಉಚ್ಚ ನ್ಯಾಯಾಲಯವು ಮೂಕ ಪ್ರೇಕ್ಷಕನಾಗಿ ವರ್ತಿಸಿದ್ದು ಇವತ್ತು ಅದನ್ನು ಜುಡಿಷಿಯಲ್ ಸ್ಲೈಡ್ ಅಂತ ಕರಿತಿದ್ದೀವಿ. ಡೆಲ್ಲಿ ರೈಟ್ಸಲ್ಲಿ ಆದಂತಹ ಅರೆಸ್ಟ್ಗಳಾಗಿರ್ಬೋದು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿರುದ್ಧವಾಗಿ ನಡೀತಾ ಇದ್ದಂತಹ ಪ್ರೊಟೆಸ್ಟ್ನ ಮೇಲೆ ಆದಂತಹ ಸರ್ಕಾರದಿಂದ ದಾಳಿ, ಭೀಮಾ ಕೋರೆಗಾಂವ್ ಕೇಸ್ನಲ್ಲಿ ಆದಂತಹ ವೈಲೆನ್ಸ್ನಿಂದ ಅರೆಸ್ಟ್ಗಳು ಏನಾಗಿದ್ವೋ, ಇವು ಮೂರಲ್ಲೂ ಎಲ್ಲೂ ಸಹ ನ್ಯಾಯಾಂಗ ವ್ಯವಸ್ಥೆ ಇನ್ವಾಲ್ವ್ ಆಗದೆ ಜನರ ಏನು ಕಸ್ಟೋಡಿಯನ್ ಆಗಿದೆಯೋ ಅದನ್ನು ಪರಿಪೂರಿಸಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಜಮ್ಮು ಕಾಶ್ಮೀರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಪೊಲಿಟಿಷಿಯನ್ಸ್ಗಳನ್ನು ಬಹಳಷ್ಟು ದಿನಗಳ ಕಾಲ ಹೌಸ್ ಅರೆಸ್ಟ್ ಮಾಡಿದ್ದರು. ಆ ಹೌಸ್ ಅರೆಸ್ಟ್ಗೂ ಸಹ ಯಾವತ್ತೂ ಸಹ ನ್ಯಾಯಾಂಗ ವ್ಯವಸ್ಥೆ ಪ್ರಶ್ನಿಸಿಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನ ಒಂದು ರಿಪೋರ್ಟ್ನಲ್ಲಿ ಫ್ರೀ ಸ್ಪೀಚ್ ಬಗ್ಗೆ ಮಾಡಿದಂತಹ ರಿಪೋರ್ಟನ್ನು ನೋಡಿದಾಗ ರಾಜ್ಯಾಂಗದ ವ್ಯವಸ್ಥೆಗೆ ಅಥವಾ ರಾಜ್ಯದ ಪರವಾಗಿ ಇದ್ದಂತಹ ಕೇಸ್ಗಳು ಏನಿರ್ತಾವೋ ಅವುಗಳಿಗೆ ಒಂದಿಷ್ಟು ರಿಲೀಫನ್ನು ಕೊಡಲಾಯಿತು, ಒಂದಿಷ್ಟು ಸವಲತ್ತನ್ನು ಕೊಡಲಾಯಿತು. ಆದರೆ ರಾಜ್ಯದ ವಿರುದ್ಧವಾಗಿ ಇರುವಂತಹ ಕೇಸಸ್ಗಳಿಗೆ ಯಾವುದೇ ರಿಲೀಫನ್ನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಜನರಲೈಸ್ ಮಾಡಿ ಈ ರಿಪೋರ್ಟಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇವೆಲ್ಲದನ್ನು ನೋಡಿದಾಗ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಿಷ್ಟು ಜಾರಿಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಜುಡಿಷಿಯಲ್ ಸ್ಲೈಡ್ ಅಂತ ಕರಿತಾ ಇದ್ದೀವಿ. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಜಸ್ಟಿಸ್ ಜಿ ವೈ ಚಂದ್ರಚೂಡ್ ಅವರು ಭಾರತದ ನ್ಯಾಯಾಂಗ ವ್ಯವಸ್ಥೆ ಅಥವಾ ಉಚ್ಚ ನ್ಯಾಯಾಲಯವು ಪರ್ಸನಲ್ ಲಿಬರ್ಟೀಸ್ಗಳನ್ನು ಉಳಿಸಲು ಕೆಲಸ ಮಾಡಲಿದೆ ಅನ್ನುವಂತಹ ಮಾತನ್ನು ಅಥವಾ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಒಂದು ಸಾಮಾನ್ಯ ಜನರ ಆಶಾಕಿರಣವಾಗಿ ಹೊರಹೊಮ್ಮಲಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅರ್ಣಬ್ ಗೋಸ್ವಾಮಿ ಏನು ಟಿ ಆರ್ ಪಿ ರೇಟಿಂಗ್ ಕೇಸ್ನಲ್ಲಿ ಒಳಗಾಗಿದ್ದರೋ ಮತ್ತು ಡಬಲ್ ಮರ್ಡರ್ ಕೇಸ್ ಏನಾಗಿತ್ತೋ ಆ ಸಮಯದಲ್ಲಿ ಅರೆಸ್ಟ್ ಆದ ನಂತರ ಬಾಂಬೈ ಹೈಕೋರ್ಟ್ ಅಲ್ಲಿ ಏನು ಅರೆಸ್ಟ್ ಆಗಿದ್ದರೋ ಬಾಂಬೈ ಹೈಕೋರ್ಟ್ ಸೆಷನ್ಸ್ ಜಡ್ಜ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕಡೆ ಬೇಲ್ಗೋಸ್ಕರ ಅಪ್ಲೈ ಮಾಡಿದ್ದರು. ಸೆಷನ್ ಕೋರ್ಟ್ಸ್ ಮತ್ತು ಉಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಬೇಲ್ ಪೆಟಿಷನಿಗೆ ಹಾಕಿದ್ದರು. ಹಾಗೆ ಸುಪ್ರೀಂ ಕೋರ್ಟು ಅವರ ಕೇಸಸ್ಸನ್ನು ಸ್ಪೆಷಲ್ಲಾಗಿ ಕನ್ಸಿಡರ್ ಮಾಡಿ ಬರೀ ಏಳು ದಿನಗಳಲ್ಲಿ ಆ ಕೇಸನ್ನು ವಜಾ ಮಾಡಿಬಿಟ್ಟು ಅವರಿಗೆ ಬೇಲನ್ನು ಕೊಟ್ಟಿರುವಂಥದ್ದು. ಸೊ ಬಿರುಗಾಳಿಗಿಂತಲೂ ಫಾಸ್ಟಾಗಿ ಲೈಟ್ನಿಂಗ್ ಸ್ಪೀಡಲ್ಲಿ ಆ ಕೇಸನ್ನು ಸಾಲ್ವ್ ಮಾಡಿದ್ದನ್ನು ನೋಡಿದಾಗ ಇದಕ್ಕೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ.
ಉದಾಹರಣೆಗೆ ಕುನಾಲ್ ಕಮ್ರಾ ಅಂಥೇಳಿ ಒಬ್ಬರು ಕಾಮಿಡಿಯನ್ ಇದ್ದಾರೆ, ಅವರು ಅರ್ಣಬ್ ಗೋಸ್ವಾಮಿಗೆ ಇಷ್ಟು ವೇಗದಲ್ಲಿ ಸಿಕ್ಕಿರುವಂತಹ ಬೇಲ್ ಅಥವಾ ಈಗಿನವರೆಗೂ ನಡೆದಂತಹ ನ್ಯಾಯಾಂಗ ಕೇಸ್ಗಳಲ್ಲಿ ಇದೊಂದು ಅತಿ ಶೀಘ್ರವಾಗಿ ಮುಗಿದಂತಹ ಕೇಸ್ ಆಗಿದ್ದು ಅಥವಾ ಬೇಲ್ ಸಿಕ್ಕಿರುವಂಥದ್ದು ನೋಡಿ ಟ್ವೀಟ್ ಮಾಡಿದ್ದಕ್ಕೆ ಅವರ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಹಾಕಿರುವಂಥದ್ದು. ಹಾಗೆ ಒಬ್ಬರು ಫಾದರ್ ಇದ್ದಾರೆ ಸ್ವಾಮಿ ಅಂಥೇಳಿ, ಅವರು ಪಾರ್ಕಿನ್ಸನ್ ಡಿಸೀಸಿಂದ ಹೊಡೆದಾಡ್ತಾ ಇದ್ದರೂ ಸಹ ಈ ಒಂದು ಭೀಮಾ ಕೋರೆಗಾಂವ್ ಕೇಸಲ್ಲಿ ಅವರು ಏನು ಅರೆಸ್ಟ್ ಆಗಿದ್ದರೋ ಆ ಪಾರ್ಕಿನ್ಸನ್ಸ್ ಡಿಸೀಸ್ನ ಅಡಿಯಲ್ಲಿ ಅವರು ಬಹಳ ಕಷ್ಟವನ್ನು ಪಡ್ತಾ ಇದ್ದು ನ್ಯಾಯಾಂಗ ವ್ಯವಸ್ಥೆ ಅವರಿಗೆ ಒಂದು ಸ್ಟ್ರಾ ಮತ್ತು ಸ್ಟ್ರಿಪ್ಪರನ್ನು ಕೊಡಬೇಕು ಊಟಕ್ಕೆ ಅಥವಾ ಅವರ ದಿನಚರಿ ಕೆಲಸಗಳಿಗೆ ಸಹಾಯವಾಗಲು ಅನ್ನುವಂತಹ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರೂ ಸಹ ಅದನ್ನು ಇದುವರೆಗೂ ಕ್ಲಿಯರ್ ಮಾಡದೇ ಇರುವಂಥದ್ದು ಪ್ರಶ್ನೆಯಾಗಿ ನಿಂತಿದೆ. ಅರ್ಣಬ್ ಗೋಸ್ವಾಮಿ ಅವರಿಗೆ ಇರುವಂತಹ ಕಾಂಟ್ಯಾಕ್ಟ್ಗಳಿಂದನೋ ಅಥವಾ ಸಾಮಾನ್ಯ ಜನರಿಗೆ ಇರುವಂತಹ ನಿಲುಕು ಅಲ್ಲಿವರೆಗೂ ಇಲ್ಲ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಿ ಈ ರೀತಿಯ ಕೇಸ್ಗಳು ಡಿಲೆ ಆಗ್ತಾ ಹೋಗ್ತಾವ ಅನ್ನುವಂತಹ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಹಾಗೆ ಯು ಪಿಯಲ್ಲಿ ಒಬ್ಬರು ಜರ್ನಲಿಸ್ಟ್ ಸಿದ್ದಿಕಿ ಅನ್ನುವಂಥವರನ್ನು ಅರೆಸ್ಟ್ ಮಾಡಲಾಗಿತ್ತು. ಆ ಕೇಸ್ ಇದುವರೆಗೂ ಇನ್ನೂ ಎಳಿತಾ ಇರೋದ್ರಿಂದ ಈಗಿನ ಸಮಯದಲ್ಲಿ ಅರ್ಣಬ್ ಗೋಸ್ವಾಮಿಗೆ ಹೇಗೆ ನೀವು 7 ದಿನಗಳಲ್ಲಿ ಕನ್ಸಿಡರ್ ಮಾಡಿದ್ರಿ, ಯಾಕೆ ಯು ಪಿಯ ಜರ್ನಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಅವರ ಫ್ಯಾಮಿಲಿ ಎತ್ತಿದ್ದಲ್ಲಿ ಆ ಕೇಸ್ ಇವತ್ತು ಹಿಯರಿಂಗ್ ನಡೀತಾ ಇರುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಭಾರತದಲ್ಲಿ ನ್ಯಾಯ ಅನ್ನೋದು ಬರೀ ಇನ್ಫ್ಲುಯೆನ್ಷಿಯಲ್ ಪೀಪಲಿಗೆ ಅಥವಾ ಸಾಮಾನ್ಯ ಜನರಿಗೆ ಇಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲರ ಸಮಾಜದಲ್ಲೂ ಓಡಾಡ್ತಾ ಇರುವಂಥದ್ದು ಪ್ರಶ್ನೆಯಾಗಿ ನಿಲ್ಲಿದೆ. ಸೊ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಅತಿ ಮುಖ್ಯವಾದ ವಿಷಯ, ನ್ಯಾಯಾಂಗ ಎಲ್ಲರಿಗೂ ಸಮವಾಗಿ ಎಲ್ಲಿ ಇರಬೇಕು ಅನ್ನುವಂತಹ ಕನಸನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಕಾಣ್ತಾ ಇದ್ದೀವೋ ಅಲ್ಲಿ ನ್ಯಾಯಾಂಗ ನಿಂದನೆ ಹಾಗೂ ನ್ಯಾಯಾಂಗದ ವಿರುದ್ಧವಾಗಿ ಸಾಮಾನ್ಯ ಜನರಿಗೆ ಅದು ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇವತ್ತು ಎಲ್ಲರೆದುರಿಗೆ ನಿಂತಿರುವಂಥದ್ದು. ಮತ್ತು ಈ ಸನ್ನಿವೇಶದಲ್ಲಿ ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟ್, ಏನು ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಯು ಎ ಪಿ ಎ ಅಂತ ಕರಿತೀವೋ, ಈ ಯು ಎ ಪಿ ಎ ಅಡಿಯಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿದ್ದಲ್ಲಿ ಅವರ ಮೇಲೆ ಇರುವಂತಹ ಚಾರ್ಜಸ್ಗಳು ಎಲ್ಲವೂ ಡಿಸ್ಪ್ರೂವ್ ಆಗಬೇಕು, ಅವಾಗಷ್ಟೇ ಅವರಿಗೆ ಬೇಲ್ ಸಿಗಲು ಸಾಧ್ಯ. ಸೊ ಬಹಳಷ್ಟು ಸರಿ ಏನಾಗುತ್ತೆ, ಪೊಲೀಸರು ಎಫ್ ಐ ಆರ್ ಮಾಡಬೇಕಾದ್ರೆ ಅಥವಾ ಅರೆಸ್ಟ್ ಮಾಡಬೇಕಾದ್ರೆ ಅವರನ್ನು ಯು ಎ ಪಿ ಎ ಆ್ಯಕ್ಟ್ ಕೆಳಗಡೆ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿದ್ದಾಗ ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲು ಸಾಧ್ಯವಿಲ್ಲ. ಆದರೆ ಬೇರೆ ಕೇಸ್ಗಳಲ್ಲಿ ಈ ಒಂದು ಪ್ರಾವಧಾನವಿಲ್ಲ. ಸೊ ಅವ್ರಿಗೆ ಡೈರೆಕ್ಟಾಗಿ ಬೇಲ್ ಕೊಡ್ಬೋದು, ಡಿಸ್ಪ್ರೂವ್ ಆಗಿಲ್ಲ ಅಂದರು. ಸೊ ಈ ರೀತಿಯ ಏನು ಲೂಪ್ ಹೋಲ್ಸ್ ಇದಾವೋ ಇದನ್ನು ಉಪಯೋಗಿಸ್ಕೊಂಡು ಸಾಮಾನ್ಯ ಜನರ ಅಥವಾ ಯಾರಿಗೆ ಜಾಸ್ತಿ ಇನ್ಫ್ಲುಯೆನ್ಸ್ ಇಲ್ಲ ಅವರ ಮೇಲೆ ಅಥವಾ ಅವರ ಪರ್ಸನಲ್ ಲಿಬರ್ಟೀಸ್ಗಳನ್ನು ಎಫೆಕ್ಟ್ ಮಾಡಲು ಈ ರೀತಿಯ ಕೃತ್ಯಗಳನ್ನು ಅಥವಾ ಈ ರೀತಿಯ ಚಾರ್ಜಸ್ಗಳನ್ನು ಹಾಕಲು ಎಷ್ಟೋ ಸರಿ ರಾಜ್ಯ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದಾಗುವ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗ ಈ ಪರ್ಸನಲ್ ಲಿಬರ್ಟೀಸ್ಗಳನ್ನು ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾ ಇರೋ ಹಾಗೆ ಇವು ಆಶಾಕಿರಣವಾಗಿ ಸಾಮಾನ್ಯ ಜನರಿಗೆ ಒಂದು ಹೊಸ ನಂಬಿಕೆಯನ್ನು ತರಬೇಕು ಅಂತಂದಿದ್ದಲ್ಲಿ ಈಗ ಆಗ್ತಾ ಇರುವಂತಹ ಜುಡಿಷಿಯಲ್ ಸ್ಲೈಡ್ ಮತ್ತು ಈ ರೀತಿಯ ಪರ್ಸನಲ್ ಲಿಬರ್ಟೀಸ್ಗಳನ್ನು ಉಳಿಸಲು ಸುಪ್ರೀಂ ಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯವು ಆ ದಿಕ್ಕಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ದ ನೀಡ್ ಫಾರ್ ಮ್ಯಾಕ್ಸಿಮಮ್ ಗೌರ್ಮೆಂಟ್. ಈ ಆರ್ಟಿಕಲ್ನಲ್ಲಿ ಈಗ ಸದ್ಯಕ್ಕೆ ನಮ್ಮ ದೇಶ ಯಾವ ಕ್ರೈಸಿಸ್ಗೆ ಒಳಗಾಗ್ತಿದೆಯೋ, ಹೆಲ್ತ್, ಎಕನಾಮಿಕ್ ಮತ್ತು ಕ್ಲೈಮೇಟ್ ಪಾಲಿಸೀಸ್, ಈಗ ಕೇಂದ್ರ ಸರ್ಕಾರ ತಗೊಂಡಿರುವಂತಹ ಕ್ರಮಗಳು ಮತ್ತು ಅದರಲ್ಲಿ ಇರುವಂತಹ ಲೋಪದೋಷಗಳು ಮತ್ತು ಇನ್ನು ಯಾವ ಕ್ರಮಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಮೊದಲನೇದಾಗಿ, ಭಾರತದಲ್ಲಿ ಈಗ ಸದ್ಯಕ್ಕೆ ಉದ್ಯೋಗ ಅವಕಾಶಗಳನ್ನು ಹುಟ್ಟಿಸುವಲ್ಲಿ ಭಾರತ ವಿಫಲವಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ನೋಡಬಹುದು. ಸರ್ಕಾರ ಅನ್ಎಂಪ್ಲಾಯ್ಮೆಂಟ್, ಹೆಲ್ತ್ ಮತ್ತು ಎಕಾನಾಮಿಕ್ ಕ್ರೈಸಿಸ್ ಏನು ಈಗ ಸದ್ಯಕ್ಕೆ ಕೋವಿಡ್-19 ಆದ ಮೇಲೆ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಣ್ತಾ ಇದೀವೋ, ಇದಕ್ಕೆ ಅಡ್ರೆಸ್ ಮಾಡಲು ಆತ್ಮನಿರ್ಭರ್ ಭಾರತ ಅಭಿಯಾನನ ಸ್ಕೀಮ್ನ ಅಡಿಯಲ್ಲಿ ಲೋನ್ಸ್, ಕ್ರೆಡಿಟ್ ಗ್ಯಾರಂಟಿ ಜನರಿಗೆ ಕೊಡಲು ಮುಂದಾಯಿತು. ಆದರೆ ಈ ಒಂದು ಆತ್ಮನಿರ್ಭರ್ ಭಾರತ ಸ್ಕೀಮ್ನ ಅಡಿಯಲ್ಲಿ ಕೊಟ್ಟಿರುವಂತಹ ಪ್ರಾವಧಾನಗಳು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಜನರು ಈಗ ಅದಕ್ಕೆ ಸ್ಪಂದಿಸಿ ಆ ಒಂದು ದಿಕ್ಕಿನಲ್ಲಿ ಪಾಸಿಟಿವ್ ಆಗಿ ವರ್ಕ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮನಿರ್ಭರ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ 20.9 ಲಕ್ಷ ಕೋಟಿಯಲ್ಲಿ ಸುಮಾರು 17.9 ಲಕ್ಷ ಕೋಟಿ ಬರೀ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಿಗೆ ಕೊಟ್ಟಿರುವಂಥದ್ದು. ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಬಿಸ್ನೆಸ್, ಮೀಡಿಯಂ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ ಲೋನ್ ಮತ್ತು ಹೌಸ್ ಹೋಲ್ಡ್ ಸೆಕ್ಟರ್ಗಳಲ್ಲಿ ಬದಲಾವಣೆ ತರಲು ಇದನ್ನು ಮಾಡ್ತಾ ಇರುವಂಥದ್ದು. ಸೊ ಹೇಗೆ ಈ ಒಂದು MSME ಮತ್ತು ಹೌಸ್ ಹೋಲ್ಡ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಭ ಆಗಲಿದೆ ಅನ್ನುವಂಥದ್ದನ್ನು ಮೊದಲಿಗೆ ನೋಡೋಣ. MSMEಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆಟೋಮೆಟಿಕಲಿ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಪ್ರೊಡಕ್ಷನ್ ಹೆಚ್ಚಾದ ಹಾಗೆ ಲೇಬರ್ಸ್ ಜಾಸ್ತಿ ಬೇಕಾಗ್ತಾರೆ. ಲೇಬರ್ಸ್ ಜಾಸ್ತಿ ಬೇಕಂದರೆ ಆಟೋಮೆಟಿಕಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ ಅನ್ನುವಂಥದ್ದು ಒಂದು ನಂಬಿಕೆ. ಇದೊಂದು ವಿಶ್ವ ಸೈಕಲ್ ಆಫ್ ಎಕಾನಮಿ ಅಂತಲೇ ಕರಿತೀವಿ. ಆದರೆ ಪ್ರೊಡಕ್ಷನ್ ಹೆಚ್ಚಾದ ಹಾಗೆ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗಬೇಕು. ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂದರೆ ಹೌಸ್ ಹೋಲ್ಡ್ ಸೆಕ್ಟರ್ ಕಡೆಗೆ ಕೆಲಸ ಜಾಸ್ತಿ ಇರಬೇಕು ಅಥವಾ ಅವ್ರ ಕೈಯಲ್ಲಿ ಹಣ ಜಾಸ್ತಿ ಇರಬೇಕು. ಅದು ಆಗದೇ ಇದ್ದಾಗ ಈ MSME ಕ್ಷೇತ್ರದಲ್ಲಿ ಕೊಡುವಂತಹ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಯಾವುದೇ ಕಾರಣಕ್ಕೂ ಲಾಭವನ್ನು ಕೊಡೋದಿಲ್ಲ. ಅದೇ ನಿಟ್ಟಿನಲ್ಲಿ ಹೌಸ್ ಹೋಲ್ಡ್ ಸೆಕ್ಟರ್ಗಳಿಗೆ
ಕನ್ಸಂಪ್ಷನ್ ಹೆಚ್ಚು ಮಾಡಲು ಲೋನ್ಗಳನ್ನು ಕೊಡಲು ಸರ್ಕಾರ ಮುಂದಾಗಿದ್ದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ, ಆದರೆ ಜನ ಲೋನ್ ಪಡಿಬೇಕು ಅಂತಂದರೆ ಮೊದಲಿಗೆ ಅವರಿಗೆ ಒಂದು ಸ್ಯಾಲರಿ ಅನ್ನೋದು ನಿಗದಿತ ಆಗಿರಬೇಕು, ಅಂದರೆ ಉದ್ಯೋಗಾವಕಾಶಗಳು ಕ್ರಿಯೇಟ್ ಆಗಬೇಕು. ಸೊ ಇವೆಲ್ಲವೂ ಒಂದಕ್ಕನ್ನ ಒಂದು ಕನೆಕ್ಟೆಡ್ ಆಗಿರೋದ್ರಿಂದ ಒಂದು ವಿಶ್ವ ಸೈಕಲ್ ಆಫ್ ಎಕಾನಮಿ ಅಂತಲೇ ಕರಿತೀವಿ. MSME ಮತ್ತು ಹೌಸ್ ಹೋಲ್ಡ್ ಸೆಕ್ಟರ್ ಎರಡೂ ಕೈ ಜೋಡಿಸ್ಕೊಂಡು ಮುನ್ಸಾಗುವ ಅವಶ್ಯಕತೆ ಇದೆ. ಸೊ ಕೇಂದ್ರ ಸರ್ಕಾರ ಅದರ ಮೇಲೆ ಗಮನ ಹರಿಸಬೇಕು ಅನ್ನುವಂಥದ್ದು. ಹಾಗೆ ಈ ಆತ್ಮನಿರ್ಭರ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ ಬ್ಯಾಂಕ್ಸ್ಗಳಿಗೆ ನಾವು ಮೇಜರ್ ಪ್ರೈಮರಿ ಸೋರ್ಸ್ ಅಂತ ತಗೋತಾ ಇದ್ದೀವಿ. ರಿವೈವಲ್ ಅಥವಾ ರೀಸ್ಟೋರಿಂಗ್ ಎಕಾನಮಿಗೆ ಇವು ಅತಿ ಮುಖ್ಯವಾದ ಸಾರಥಿಗಳು ಅಂತ ಹೇಳಿ. ಆದರೆ ಬ್ಯಾಂಕ್ಗಳು ಮೊದಲಿಂದಲೂ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPAಗಳಿಂದ ಬಳಲ್ತಾ ಇದ್ದು, ಎಷ್ಟರ ಮಟ್ಟಿಗೆ ಆತ್ಮನಿರ್ಭರ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ ಏನು ಕ್ರೆಡಿಟ್ ಗ್ಯಾರಂಟಿಗೆ ಸರ್ಕಾರ ಮುಂದಾಗಿದೆಯೋ ಅದು ನಿಭಾಯಿಸಲಿದೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಹಾಗಾದರೆ ಈ ಸ್ಕೀಮ್ ಬಿಟ್ಟು ಇನ್ನು ಏನೇನು ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅಂತ ನೋಡಿದಾಗ, ಮೊದಲನೇದಕ್ಕೆ ನಮಗೆ ಗೊತ್ತಿರೋ ಹಾಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು, ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಒಂದಿಷ್ಟು ಖರ್ಚು ಮಾಡುವ ಅಥವಾ ಏನು ಬಜೆಟ್ ಮಂಡನೆ ಮಾಡಲಾಗುತ್ತದೆಯೋ ಅದರಲ್ಲಿ ಪ್ರಾವಧಾನಗಳನ್ನು ಇಡಲಾಗಿದೆ. ಇನ್ಫ್ಲೇಷನ್ ಅಥವಾ ಫಿಸ್ಕಲ್ ಟಾರ್ಗೆಟನ್ನು ಡೆಫಿಸಿಟನ್ನು ತಡೆಹಿಡಿಯಲು ಅದನ್ನು ತಡೆಗಿಡಿದು ಅಟ್ಲೀಸ್ಟ್ 10 ಲಕ್ಷ ಕೋಟಿ ರೂಪಾಯಿ ಫಿಸ್ಕಲ್ ಸ್ಟಿಮ್ಯುಲಸ್ ಆಗಿ ಮಾರುಕಟ್ಟೆಯಲ್ಲಿ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಅಟ್ಲೀಸ್ಟ್ 6 ತಿಂಗಳವರೆಗೆ ಜನರಿಗೆ ಫ್ರೀ ರೇಷನ್ ಮತ್ತು ಎಸೆನ್ಷಿಯಲ್ ಐಟಮ್ಸ್ಗಳನ್ನು ಕೊಡುವ ಪ್ರಾವಧಾನ ಮಾಡಬೇಕು. ಮತ್ತು ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ಮಾಡಿದಾಗ ಹೌಸ್ ಹೋಲ್ಡ್ ಸೆಕ್ಟರಲ್ಲಿ ನಾವು ಬೆಳವಣಿಗೆಯನ್ನು ಕಾಣಲು ಸಾಧ್ಯವಿದೆ. ಮತ್ತು ನಾವು ಈ ಕೊರೋನಾ ಮಾರಿಯಿಂದಾಗಿ ಬಹಳಷ್ಟು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಮ್ಮ ಕೊರತೆಗಳನ್ನು ನಾವು ನೋಡಿದ್ದೀವಿ. ಸೊ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ರೈಟ್ ಟು ಹೆಲ್ತ್ ಮಟ್ಟಿಗೆ ಬೆಳೆಸುವ ಅವಶ್ಯಕತೆ ಇದೆ. ಆ್ಯಂಡ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದರಲ್ಲಿ ಕೈಜೋಡಿಸಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಮತ್ತೆ ಹೊಸದಾಗಿ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಕ್ಲೈಮೇಟ್ ಚೇಂಜನ್ನು ಗಮನದಲ್ಲಿಟ್ಕೊಂಡು ಗ್ರೀನ್ ಟರ್ಮ್ಸಲ್ಲಿ ಬೆಳವಣಿಗೆಗೆ ಸರ್ಕಾರ ಮುಂದಾಗಬೇಕು. ಆ್ಯಂಡ್ ಜನರು ಸಹ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ರೀ ಇನ್ವೆಂಟ್ ಇನ್ ಸಿಟೀಸ್. ಸೊ ಈ ಆರ್ಟಿಕಲ್ನಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ರೀ ಇಮ್ಯಾಜಿನೇಷನ್ ಆಫ್ ಅರ್ಬನ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಯಾಕಂದರೆ ಕೊರೋನಾ ಮಹಾಮಾರಿಯಿಂದಾಗಿ ಎಷ್ಟರ ಮಟ್ಟಿಗೆ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಹರಡಲು ಸಾಧ್ಯವಾಗಿದ್ದು, ಡೆನ್ಸಿಟಿ ಹೆಚ್ಚಾಗಿದ್ದರಿಂದ. ಸೊ ಈಗ ನೆಕ್ಸ್ಟ್ ಸರ್ಕಾರ ಹೊಸದಾಗಿ ಮಾಡುವಂತಹ ಎಲ್ಲ ಅರ್ಬನ್ ಪ್ಲಾನಿಂಗ್ ಸ್ಟ್ರಕ್ಚರ್ಸ್ಗಳಲ್ಲಿ ಹೆಲ್ತ್ ಮತ್ತು ಲಿವಬಿಲಿಟಿನ ಅರ್ಥೈಸ್ಕೊಂಡು ಅದರ ಆಧಾರದ ಮೇಲೆ ಮುನ್ಸಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಡೆನ್ಸಿಟಿ ಹೆಚ್ಚಾದ ಹಾಗೆ ಈಗ ನಮಗೆಲ್ಲ ಉದಾಹರಣೆಗೆ ಧಾರಾವಿ ಮುಂಬೈಯಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡಿದ್ವಿ. ಸೊ ಅಲ್ಲಿ ಜನರು ಹೆಚ್ಚು ಡೆನ್ಸಿಫೈಡ್ ಅಥವಾ ಬಹಳ ಕಡಿಮೆ ಜಾಗದಲ್ಲಿ ಅವರು ವಸತಿಯನ್ನು ಮಾಡಿಕೊಂಡಿದ್ದಲ್ಲಿ ಟ್ರಾನ್ಸ್ಮಿಷನ್ ಏನಿದು ವೈರಸ್ ಹರಡ್ತಾ ಇತ್ತು ಅದು ಹೆಚ್ಚಾಗಲು ಕಾರಣವಾಯಿತು. ಸೊ ಈಗ ಮುಂದೆ ಅರ್ಬನ್ ಹೌಸ್ ಪ್ಲಾನಿಂಗ್ ಏನಿದೆ, ಮೈಗ್ರೆಂಟ್ಸ್ಗಳು ಕೆಲಸಕ್ಕೋಸ್ಕರ ಬರುವಂಥವರಿಗೆ ಅವರಿಗೆ ಒಳ್ಳೆಯ ಹ್ಯಾಬಿಟೇಟನ್ನು ಪ್ರೊವೈಡ್ ಮಾಡುವುದರ ಬಗ್ಗೆ ಸರ್ಕಾರ ಆಲೋಚಿಸಬೇಕು. ಭಾರತದಲ್ಲಿ ನೀರು ಗಾಳಿ ಮತ್ತು ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಒಂದಿಷ್ಟು ಮಸೂದೆಗಳು ಇದ್ದು ಅದರಲ್ಲಿ ನಾವು ಫೇಲ್ ಆಗ್ತಾ ಇರೋದು ಪೂರ್ ಇಂಪ್ಲಿಮೆಂಟೇಷನಿಂದಾಗಿ. ಸೊ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಕೈಜೋಡಿಸಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿರುವಂಥದ್ದು. ಹಾಗೆ ಸರ್ಕಾರ ಆಲೋಚಿಸಬೇಕಾಗಿರುವಂಥದ್ದು ಯುರೋಪ್, ಜಪಾನ್ ಮತ್ತು ಸೌತ್ ಕೊರಿಯಾದಲ್ಲಿ ಆವಾಗ ಆದಂತಹ ಯುದ್ಧದ ನಂತರವೂ ಜನರಿಗೆ ಒಂದು ಅಫೋರ್ಡಬಲ್ ಮತ್ತು ಹೈಜೀನಿಕ್ ಹ್ಯಾಬಿಟೇಟನ್ನು ಕೊಡಲು ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಸಿಸ್ಟಮ್ ಸಾಧಿಸಲು ಸಾಧ್ಯವಾಗಿದ್ದು ರೆಂಟಲ್ ಹೌಸಿಂಗ್ ಕಾಂಪ್ಲೆಕ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ. ಸೊ ಭಾರತವು ಸಹ ಈಗ ಈ ಒಂದು ಕಾನ್ಸೆಪ್ಟನ್ನು ಒಳಪಡಿಸಿಕೊಂಡು ಬರುವಂತಹ ಎಲ್ಲ ಹೊಸ ಅಥವಾ ಯಾರು ವಾಪಸ್ ಹೋಗಿದ್ದಾರೆ ಬರುವಂಥವರಿಗೆ ಒಂದು ಹೌಸಿಂಗ್ ಕಾಂಪ್ಲೆಕ್ಸನ್ನು ಹ್ಯಾಬಿಟೇಬಲ್ ಲೆವೆಲಲ್ಲಿಗೆ ಕೊಡಲು ಸಾಧ್ಯವಾಗುತ್ತದೆ. ಮತ್ತು ಈ ಒಂದು ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡುವ ಅವಶ್ಯಕತೆ ಇದೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಸಸ್ಟೈನಬಲ್ ಹ್ಯಾಬಿಟೇಟ್ಸ್ಗಳ ಬಗ್ಗೆ ಮಾತಾಡಬೇಕು. ಸ್ಮಾರ್ಟ್ ಸಿಟೀಸ್ಗಳನ್ನು ಬದಿಗಿಟ್ಟು, ಸ್ಮಾರ್ಟ್ ಸಿಟೀಸ್ ಬೇಕು ಜನರಿಗೆ, ಆದರೆ ಇವತ್ತಿನ ಕಾಲಮಾನಕ್ಕೆ ಬೇಕಾಗಿರುವಂಥದ್ದು ಸಸ್ಟೈನಬಲ್ ಹ್ಯಾಬಿಟೇಟ್. ಸೊ ಇದರ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಲೇಖಕರು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ನ್ಯೂ ಚಾಲೆಂಜಸ್, ಇಂಡಿಯಾ ಮಸ್ಟ್ ನಾಟ್ ಫೈಟ್ ಶೈ ಆಫ್ ಎಂಗೇಜಿಂಗ್ ವಿತ್ ಬಿಡನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟೆನ್ಶಿಯಸ್ ಇಶ್ಯೂಸ್. ಸೊ ಈ ಆರ್ಟಿಕಲಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಭಾರತ ಮತ್ತು US ಹೊಸ ರಾಷ್ಟ್ರಪತಿಗಳಾದಂತಹ ಜೋ ಬಿಡನ್ ಅವರ ಮಧ್ಯದಲ್ಲಿ ಇರುವಂತಹ ಸಂಬಂಧಗಳು ಇನ್ನು ಮುಂದೆ ಯಾವ ರೀತಿಯಲ್ಲಿ ನಾವು ಸಿಮಿಲಾರಿಟೀಸ್ ಮತ್ತು ಯಾವ್ಯಾವ ಇಶ್ಯೂಗಳ ಮೇಲೆ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗಲಿದ್ದೇವೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಭಾರತದ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಮತ್ತು ಜಾಯಿಂಟ್ ಸ್ಟೇಟ್ಮೆಂಟನ್ನು ನೋಡಿದಾಗ ಭಾರತ ಮತ್ತು US ನಡುವೆ ಇರುವಂತಹ ಒಂದಿಷ್ಟು ಕಾಮನ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ದಲ್ಲಿ ಭಾರತ US ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನಿದೆ ಅದು, ಎರಡನೇದು ಕೋವಿಡ್ ಮಹಾಮಾರಿಯ ವಿರುದ್ಧ ಇರುವಂತಹ ವ್ಯಾಕ್ಸಿನ್, ಮೂರನೇದು ಈಗ ಬಂದಿರುವಂತಹ ಪ್ಯಾಂಡೆಮಿಕ್ ಏನಿದೆ ಇದನ್ನು ಯಾವ ರೀತಿಯಲ್ಲಿ ಹೊಡೆದಾಡಬೇಕು, ಆ್ಯಂಡ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಹಿಂದೆ ಹೋಗಿದ್ದೀವೋ ಅದನ್ನು ಮತ್ತೆ ಹೇಗೆ ಮುನ್ಸಾಗಿಸಬೇಕು ಅನ್ನುವಂಥದ್ದು. ಮತ್ತು ಕ್ಲೈಮೇಟ್ ಚೇಂಜ್ನ ವಿರುದ್ಧವಾಗಿಯೂ ಸಹ ಅಥವಾ ಆ ಒಂದು ವಿಷಯದ ಮೇಲೂ ಸಹ ಭಾರತ ಮತ್ತು US ನಡುವೆ ಒಂದೇ ಮಾತಿರುವಂಥದ್ದು, ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಬೇಕಾದಂತಹ ಶಾಂತಿಯುತೆಯನ್ನು ಕಾಪಾಡಲು US ಮತ್ತು ಭಾರತ ಒಂದೇ ಪಾಯಿಂಟನ್ನು ಇಟ್ಟಿರುವಂಥದ್ದು
ಸರಿಸಮಾನವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ಈ ಆರ್ಟಿಕಲ್ನಲ್ಲಿ ಯಾವ ವಿಷಯಗಳ ಮೇಲೆ ಭಾರತ ಮತ್ತು ಯು ಎಸ್ ನಡುವೆ ಒಂದಿಷ್ಟು ಘರ್ಷಣೆಗೆ ಅಥವಾ ವಿರೋಧಕ್ಕೆ ವ್ಯಕ್ತವಾಗಲಿದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದು ಜಮ್ಮು ಕಾಶ್ಮೀರ ಇಶ್ಯೂ, ಎರಡನೇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಮೂರನೇದು ಎನ್ ಜಿ ಒಸ್ ಮತ್ತು ಎಫ್ ಸಿ ಆರ್ ಎ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನಲ್ಲಿ ಮಾಡಿರುವಂತಹ ಬದಲಾವಣೆಗಳಿಂದಾಗಿ ಏನು ಫಾರಿನ್ ಫಂಡಿಂಗ್ ಭಾರತದ ಎನ್ ಜಿ ಒಸ್ಗಳಿಗೆ ಬರ್ತಾ ಇದೆ, ಭಾರತದ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿಯ ವಿರುದ್ಧವಾಗಿದೆ ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ಒಂದಿಷ್ಟು ಪ್ರಾವಧಾನಗಳನ್ನು ಮಾಡಿದೆಯೋ ಅವುಗಳ ಬಗ್ಗೆ ಯು ಎಸ್ ಮತ್ತು ರಷ್ಯಾದ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಹಾಗೆ ಈ ಕಾಮನ್ ಮತ್ತು ಡಿಫ್ರೆನ್ಸಸ್ಗಳನ್ನು ನೋಡಿದಾಗ ಯಾವ ವಿಷಯಗಳ ಮೇಲೆ ಭಾರತ ಮತ್ತು ಯು ಎಸ್ ಹೆಚ್ಚಿಗೆ ಮುನ್ಸಾಗಲು ಸಾಧ್ಯವಿದೆ ಅಂತ ನೋಡಿದಾಗ ಮೊದಲನೇದಾಗು ಅಫೋರ್ಡಬಲ್ ವ್ಯಾಕ್ಸಿನ್. ಸೊ ಎಲ್ಲರಿಗೂ ಈಗ ಕೊರೋನಾ ವಿರುದ್ಧ ಹೊಡೆದಾಡಬೇಕು ಅಂತಂದರೆ ಒಂದು ಅಫೋರ್ಡಬಲ್ ವ್ಯಾಕ್ಸಿನ್ ಬೆಳಕಿಗೆ ಬರಬೇಕಾದದ್ದಂತೂ ಅವಶ್ಯಕತೆ ಇದೆ. ಸೊ ಅಲ್ಲಿ ಯು ಎಸ್ ಮತ್ತು ಭಾರತ ಒಟ್ಟಿಗೆ ಕೆಲಸ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಮತ್ತು ಈ ಕೊರೋನಾ ವ್ಯಾಕ್ಸಿನ್ ನ ಜೊತೆಯಲ್ಲಿ ಭಾರತ ಮತ್ತು ಯು ಎಸ್ ಅತಿ ಹೆಚ್ಚು ಪೇಷಂಟ್ಸ್ಗಳನ್ನು ಹೊಂದಿದ್ದು ಆರ್ಥಿಕ ವಹಿವಾಟುಗಳಲ್ಲಿ ಹೆಚ್ಚಿನ ಹಿಂಜರಿಕೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬಿಡನ್ ಹೇಳ್ತಾ ಇರೋ ಹಾಗೆ ಬೈ ಅಮೇರಿಕಾ ಕಾನ್ಸೆಪ್ಟ್, ನಾವೇನು ಭಾರತದಲ್ಲಿ ಆತ್ಮನಿರ್ಭರ್ ಭಾರತ ಕಾನ್ಸೆಪ್ಟನ್ನು ಮಾಡಿದ್ದೀವೋ ಅದೇ ರೀತಿಯಲ್ಲಿ ಜೋ ಬಿಡನ್ ಅವರದು ಬೈ ಅಮೇರಿಕನ್ ಕಾನ್ಸೆಪ್ಟ್ ಅಂದರೆ ಯು ಎಸ್ನಲ್ಲಿ ಯಾವ ವಸ್ತುಗಳು ಯು ಎಸ್ನಲ್ಲೇ ತಯಾರಾಗ್ತಾವೋ ಅವುಗಳಿಗೆ ಮಾತ್ರ ಸರ್ಕಾರದಿಂದ ಸಪೋರ್ಟ್ ಸಿಗಲಿದೆ ಅನ್ನುವಂಥದ್ದ ವಿಷಯಕ್ಕೆ ಜೋ ಬಿಡನ್ ಅವರು ಸಮರ್ಥನೆ ಕೊಟ್ಟಿರೋದನ್ನು ನೋಡಿದಾಗ ಭಾರತವೂ ಸಹ ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ ಏನು ಡೆವಲಪ್ ಮಾಡಿದೆಯೋ ಅದು ಇದೇ ಲೈನ್ಸ್ ಮೇಲಿರುವಂಥದ್ದು. ಸೊ ಇವೆರಡೂ ಒಂದೇ ರೀತಿಯಲ್ಲಿ ಇರೋದ್ರಿಂದ ಹೇಗೆ ಇವರಿಬ್ಬರು ವರ್ಕ್ ಮಾಡಲಿದ್ದಾರೆ ಮುಂದೆ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಯು ಎಸ್ ಮತ್ತು ಭಾರತದ ಸಂಬಂಧಗಳಲ್ಲಿ ಪಾಸಿಟಿವಿಟಿ ಕಂಡಾಗ ನಾವು ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ನ ಅಡಿಯಲ್ಲಿ ಇರುವಂತಹ ಜಿ ಸಿ ಎಫ್ ಗ್ರೀನ್ ಕ್ಲೈಮೇಟ್ ಫಂಡ್, ಏನು ಡೆವಲಪಿಂಗ್ ಕಂಟ್ರೀಸಿಗೆ ಒಂದಿಷ್ಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳ ಮೇಲೆ ಕೆಲಸ ಮಾಡಲು ಸಹಕಾರಿಯಾಗಲಿದೆಯೋ $100 billion, ಅದು ಒಂದು ಪಾಸಿಟಿವ್ ಸ್ಟೆಪ್ ಆಗಿದೆ. ಮತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಏನು ಭಾರತ ಅದಕ್ಕೆ ಮುನ್ನಡಿಕೆ ಮಾಡ್ತಾ ಇದೆಯೋ ಅಥವಾ ಮುಂದುವರೆಸಿ ನಡೆಸ್ಕೊಂತ ಹೋಗ್ತಿದೆಯೋ ಅದಕ್ಕೂ ಸಹ ಯು ಎಸ್ ತುಂಬ ಸಹಕಾರಿಯಾಗಲಿದೆ. ಹಾಗೂ ಟ್ರಾನ್ಸ್ ಪೆಸಿಫಿಕ್ ಪ್ಯಾಕ್ಟ್ ಅಂತ ಏನು ಕರಿತೀವಿ ಈ ಒಂದು ರೀಜನ್ನಲ್ಲಿ ಬೇಕಾದಂತಹ ಮಿಲಿಟರಿ ಅಲೈನ್ಸು ಮತ್ತು ಸ್ಟ್ರಾಟೆಜಿಕ್ ಸೇಫ್ಟಿ ಸೆಕ್ಯೂರಿಟಿಯ ಬಗ್ಗೆ ಮಾತಾಡಿದಾಗ ಅಲ್ಲಿ ಯು ಎಸ್ ಮತ್ತು ಭಾರತ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.